ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಬೆಳಗ್ಗೆಯ ವಿಡಿಯೋದಲ್ಲಿ ಸೆತ್ ರೋಲಿನ್ಸ್ ಅವರ ಸೆಗ್ಮೆಂಟ್ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸಿದ್ದೆ ಅಂಡ್ ಇವತ್ತಿನ ಮಂಡೇ ನೈಟ್ ರೋಲಿ ನಮಗೆ ಕೋಡಿ ರೋಡ್ಸ್ ಆಗಿ ಸಿಎಂ ಪಂಕ್ ಅವರ ನಡುವೆ ಕೂಡ ಒಂದು ಫೇಸ್ ಆಫ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ ಲಿಟ್ರಲಿ ಆ ಸಾಮ್ ಆಗಿತ್ತು ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ನಮ್ಮ ಸಿಎಂ ಪಂಕ್ ಅವರು ರಾಕ್ ಅವರ ಮೆನ್ಷನ್ ಕೂಡ ಮಾಡ್ತಾರೆ ರಾಕ್ ಆಗಿ ರೋಮನ್ ರೈನ್ಸ್ ಅವರ ರಸಲ್ ಮೇನಿಯ ಮ್ಯಾಚ್ ಬಗ್ಗೆ ನಮ್ಮ ಸಿಎಂ ಪಂಕ್ ಅವರು ಒಂದು ಹಿಂಟ್ ನ ಕೂಡ ಕೊಡ್ತಾರೆ ಎಸ್ ಏನಾಯ್ತು ಈ ಸೆಗ್ಮೆಂಟ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿ ತಿಳ್ಕೊಡ್ತೀನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಮ್ಮ ಕೋಡಿ ರೋಡ್ಸ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ ನಮ್ಮ ಕೋಡಿ ರೋಡ್ಸ್ ಅವರು ಬಂದ್ಬಿಟ್ಟು ಇನ್ನೇನು ಮಾತಾಡಬೇಕು ಅಷ್ಟೊತ್ತಿಗೆ ನಮ್ಮ ಸಿಎಂ ಪಂಕ್ ಅವರು ಕೂಡ ಬರ್ತಾರೆ ಕ್ರೌಡ್ ಫುಲ್ ಉಚ್ಚೆದ್ದೋಗಿರುತ್ತೆ ಅಂತಾನೆ ಹೇಳ್ಬೋದು ಯಾರಿಗೆ ಸಪೋರ್ಟ್ ಮಾಡೋಣ ಈ ಕಡೆ ಸಿಎಂ ಪಂಕ್ ಅವ್ರಿಗೆ ಸಪೋರ್ಟ್ ಮಾಡೋಣ ಅಥವಾ ಈ ಕಡೆ ಕೋಡಿ ರೋಡ್ಸ್ ಅವರಿಗೆ ಸಪೋರ್ಟ್ ಮಾಡೋಣ ಅಂತ ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಕೇಳ್ತಾರೆ ಸಿ ಎಂ ಪಂಕ್ ವಾಟ್ ಯು ವನ್ ಟಾಕ್ ಅಬೌಟ್ ನೀನ್ ಯಾವ್ದ್ರ ಬಗ್ಗೆ ಮಾತಾಡಬೇಕು ಅಂತ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ ಎಸ್ ಯಾವ್ದ್ರ ಬಗ್ಗೆ ಮಾತಾಡಬೇಕು ಅಂತ ಕೇಳ್ತಾ ಇದೆಯಲ್ಲ ಮೊದಲನೇದಾಗಿ ನಾನು ನಿನ್ನ ತಂದೆ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಹೇಳೋ ವಿಚಾರ ನಿನಗೆ ಗೊತ್ತಿರುತ್ತೋ ಗೊತ್ತಿರೋದಿಲ್ವೋ ನನಗಂತೂ ಗೊತ್ತಿಲ್ಲ ಬಟ್ ಎರಡು ಸಾವಿರದ ಏಳರಲ್ಲಿ ನಿನ್ನ ತಂದೆ ಡಸ್ಟಿ ರೋಡ್ಸ್ ಅವರು ನನ್ನನ್ನ ಕರೆದ್ಬಿಟ್ಟು ನನ್ನಿಂದ ಒಂದು ಫೇವರ್ನ ಕೇಳಿದ್ರು ಆ ಫೇವರ್ ಏನಪ್ಪಾ ಅಂದ್ರೆ ನಾನು ನನ್ನ ಮಗನನ್ನ ಓ ವಿ ಡಬ್ಲ್ಯೂಗೆ ಗೆ ಕಳಿಸ್ತಾ ಇದ್ದೀನಿ ಪ್ರೊಫೆಷ್ನಲ್ ರೆಸ್ಲರ್ ಆಗಿ ಟ್ರೈನ್ ಆಗೋದಕ್ಕೆ ಸೊ ನೀನು ಅವನ ಮೇಲೆ ಒಂದು ಕಣ್ಣಿಟ್ಟಿರು ನೀನು ಅವನ್ನ ನೋಡ್ಕೊ ಅಂತ ನಿನ್ನ ತಂದೆ ನನಗೆ ಹೇಳಿದ್ರು ಅಂಡ್ ನಾನು ನಿನ್ನ ತಂದೆ ಮಾಡಿದ್ದ ಕೆಲಸನ ತುಂಬಾ ಚೆನ್ನಾಗಿ ಹಾಗೆ ಮಾಡಿದೆ ಯಾಕಂದ್ರೆ ನಾನೇನಾದ್ರೂ ಆ ಟೈಮ್ ಅಲ್ಲಿ ದಾರಿಗೆ ಅಡ್ಡ ಬಂದ್ರೆ ನೀನು ಇವಾಗ ಮೇನ್ ಇವೆಂಟ್ ಸೂಪರ್ ಸ್ಟಾರ್ ಆಗ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಆ ದಾರಿಗೆ ಅಡ್ಡ ಬರಲಿಲ್ಲ ಅದಕ್ಕೋಸ್ಕರ ನೀನು ಈಗ ಇವೆಂಟ್ ಸೂಪರ್ ಸ್ಟಾರ್ ಆಗಿದೆಯಾ ಆಗ ಆ ಕೆಲಸ ಮಾಡೋದು ಅಷ್ಟೊಂದೇನು ಕಷ್ಟ ಇರಲಿಲ್ಲ ಬಟ್ ಈಗ ನಾನು ನನ್ನ ಪ್ರಾಮಿಸ್ ನ ಮುರಿತಾ ಇದ್ದೀನಿ ಯಾಕಂದ್ರೆ ನಾನು ನಿನ್ನ ಕೆಲಸಕ್ಕೆ ಅಡ್ಡ ಬರ್ತಾ ಇದ್ದೀನಿ ರಾಯಲ್ ರಂಬಲ್ ಅಲ್ಲಿ ನಾನು ನಿನ್ ಮುಂದೆ ನಿಲ್ತಾ ಇದ್ದೀನಿ ಅಂತ ನಮ್ಮ ಸಿಎಂ ಪಂಕ್ ಅವರು ಅವರು ಹೇಳ್ತಾರೆ ಇದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಆನ್ಸರ್ ಮಾಡ್ತಾರೆ ನೀನು ಒಬ್ಬನೇ ಅಲ್ಲ ಇಲ್ಲಿ ಬಂದ್ಬಿಟ್ಟು ನನ್ನ ಹಾಗೆ ನನ್ನ ತಂದೆ ಬಗ್ಗೆ ಮಾತಾಡ್ತಿರೋದು ಹಿಂದೆ ಕೂಡ ತುಂಬ ಜನ ಮಾತಾಡಿದ್ದಾರೆ ಅಂಡ್ ನೀನು ಓ ವಿ ಡಬ್ಲ್ಯೂ ಬಗ್ಗೆ ಮಾತಾಡಿದೆ ಅಲ್ವಾ ನಿಜವಾಗ್ಲೂ ಅಲ್ಲಿ ನಾನು ತುಂಬ ವಿಚಾರಗಳನ್ನ ಕಲಿತೆ ಅಂಡ್ ಅಲ್ಲಿ ತುಂಬಾ ನೆಪೋಸ್ ಟೆಂಪೋ ನೆಪೋಟಿಸಮ್ ಇತ್ತು ಅಂಡ್ ಅಲ್ಲಿ ನೀನು ಕೂಡ ಇದ್ದೆ ನೀನು ಬಂದೆ ನಿನ್ನ ತಂದೆ ಯಾವ ಫೇಮಸ್ ರೆಸ್ಲರ್ ಕೂಡ ಆಗಿರಲಿಲ್ಲ ನೀನು ಸ್ವ ಸ್ವಂತ ಶ್ರಮನ ಉಪಯೋಗಿಸಿ ತುಂಬಾ ದೊಡ್ಡ ಸೂಪರ್ ಸ್ಟಾರ್ ಅದೆ ಅಂಡ್ ನೀನು ನನ್ನ ಕೆಟ್ಟದಾಗಿ ನಡೆಸ್ಕೋಬೋದಾಗಿತ್ತು ಆ ಟೈಮಲ್ಲಿ ಬಟ್ ನೀನು ಆ ರೀತಿ ಮಾಡಲಿಲ್ಲ ಅದಕ್ಕೋಸ್ಕರ ನಾನು ನೀನು ಫ್ರೆಂಡ್ಸ್ ಫ್ರೆಂಡ್ಸ್ ಆದ್ವಿ ಬಟ್ ರಾಯಲ್ ಯಾರು ಕೂಡ ಆಗಿರೋದಿಲ್ಲ ಅಂತ ನಮ್ಮ ಸಿಎಂ ಪಂಗ್ ಅವರು ಕೂಡ ಹೇಳ್ತಾರೆ ಎಸ್ ರಾಯಲ್ ರಂಬಲ್ ಅಲ್ಲಿ ಯಾರು ಕೂಡ ಫ್ರೆಂಡ್ ಆಗಿರೋದಿಲ್ಲ ಬಸ್ಟ್ ಬಿಸ್ನೆಸ್ ಬಗ್ಗೆ ಮಾತಾಡದಾದ್ರೆ ನಿಜವಾಗ್ಲೂ ಅದು ಈ ರೀತಿ ವರ್ಕ್ ಆಗೋದಿಲ್ಲ ನಿನಗೆ ತುಂಬಾನೇ ಫೇವ್ರೇಟ್ ಫೇಮಸ್ ತಂದೆ ಇದ್ರು ಅದು ಡಸ್ಟಿ ರೋಡ್ಸ್ ಅಂಡ್ ನೀನು ಓವಿ ಡಬ್ಲ್ಯೂ ಗೆ ಬಂದಾಗ ಎಲ್ಲರೂ ಕೂಡ ನಿನ್ನಲ್ಲಿ ಡಸ್ಟಿ ರೋಡ್ಸ್ ನ ಕಂಡ್ರೆ ನಾನು ಮಾತ್ರ ಕೋಡಿ ರೋಡ್ಸ್ ಸೋರ್ ಕಂಡ್ರೆ ಅದಕ್ಕೋಸ್ಕರ ನಾನು ನಿನ್ನ ಜೊತೆ ತರ ಫೇಮಸ್ ಸೂಪರ್ ಸ್ಟಾರ್ ಅಲ್ಲ ನನ್ನ ತಂದೆ ಒಬ್ಬ ಸಾಧಾರಣ ಎಲೆಕ್ಟ್ರಿಷಿಯನ್ ಲೆವೆಲ್ ಗೆ ಬಂದಿದ್ದೀನಿ ಅಂಡ್ ನಾನು ಅಮೇರಿಕನ್ ಡ್ರೀಮ್ ಅಂತ ನಮ್ಮ ಸಿಎಂ ಪಂಕ್ ಅವರು ಕೋಡಿ ರೋಡ್ಸ್ ಸೋರ್ಗೆ ಹೇಳ್ತಾರೆ ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಓಕೆ ಅಮೇರಿಕನ್ ಡ್ರೀಮ್ ಈಗ ನಾವು ಪೈಪ್ ಬಾಂಬ್ ಪ್ರೋಮೋ ಬಗ್ಗೆ ಮಾತಾಡೋಣ ನಿಜವಾಗ್ಲು ನಿನ್ನಲ್ಲಿ ಕೂತ್ಕೊಂಡು ಕೆಲವೊಂದಷ್ಟು ವರ್ಡ್ಸ್ ಗಳನ್ನ ಮಾತಾಡ್ತೀಯಾ ಅದರಿಂದ ತುಂಬಾ ಜನ ಇನ್ಸ್ಪೈರ್ ಆಗ್ತಾರೆ ತುಂಬಾ ಜನಕ್ಕೆ ನೀನು ಮೋಟಿವೇಶನ್ ಕೂಡ ಕೊಡ್ತೀಯ ಅದರಲ್ಲಿ ನಾನು ಕೂಡ ಒಬ್ಬ ನಾನು ಕೂಡ ಇಂದ ಇನ್ಸ್ಪೈರ್ ಆಗಿದ್ದು ಬಟ್ ಅದಾದ್ಮೇಲೆ ಮಾಡ್ತೀಯ ನೀನು ಬಿಟ್ಟು ನೀನು ನಿಜವಾಗ್ಲು ಹೊರಟೋಗ್ತಿಯಾ ಪಾಸಿಂಗ್ ದ ಟಾರ್ಚ್ ಮೂಮೆಂಟ್ ಕೂಡ ಕೊಡೋದಿಲ್ಲ ಅಂಡ್ ಬರೀ ನೀನು ನಿನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀಯ ನೀನು ಬರೀ ಮಾತಾಡ್ತೀಯ ಅಷ್ಟೇ ಬಟ್ ನಾನು ಅಲ್ಲಿ ಹೋಗಿ ನಿಂತ್ಕೋತೀನಿ ನೀನು ಇರೋ ಕೆಲಸಗಳನ್ನ ನಾನು ಮಾಡ್ತಾ ಇದ್ದೀನಿ ಅಂಡ್ ನಾನು ನಿನಿಗಿಂತ ಕೂಡ ಹೆಚ್ಚಿನ ಸಿಎಂ ಪಂಕ್ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ ಇದಾದ್ಮೇಲೆ ನಮ್ಮ ಸಿಎಂ ಪಂಕ್ ಅವರಿಗೆ ತುಂಬಾನೇ ಕೋಪ ಬಂದ್ಬಿಟ್ಟು ಅವರು ಹಾಕೊಂಡಿದ್ದಂತಹ ಒಂದು ಜರ್ಕಿನ ತೆಗೆದ್ಬಿಟ್ಟು ಇಲ್ಲಿ ತುಂಬಾ ಹಾಟ್ ಆಗ್ತಾ ಇದೆ ಅದಕ್ಕೋಸ್ಕರ ಈಗ ಮಾತಾಡೋಣ ನೀನು ಜಾಸ್ತಿ ಸಿಎಂ ಪಂಕ್ ಅಂತ ಈಗ ರೋಡ್ ಟು ರಸ್ಸಲ್ ಮೀನಿಯ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ನಿಜವಾಗ್ಲು ಎರಡು ವರ್ಷದಿಂದ ಈ ಡಬ್ಲ್ಯೂ ಕಂಪನಿ ಕಂಪನಿನ ನೀನು ಹೆಗ್ಲು ಮೇಲೆ ಹೊತ್ಕೊಂಡು ಸಾಕ್ತಾ ಇದೆಯಾ ಅದಕ್ಕೋಸ್ಕರ ನೀನು ಇವಾಗ ಕೆ ಟ್ವೆಂಟಿ ಫೋರ್ ನ ಕವರ್ ಸ್ಟಾರ್ ಆಗು ಕೂಡ ಇದೆಯಾ ಅದಕ್ಕೋಸ್ಕರ ನ ತಿಳಿಸ್ತೀನಿ ಬಟ್ ಒಂದು ನೀನು ಅರ್ಥ ಮಾಡ್ಕೊ ನೀನು ನಿನ್ನ ಸ್ಟೋರಿನ ಫಿನಿಶ್ ಮಾಡೋದಕ್ಕೆ ಬಾರ್ಡರ್ ಲೈನ್ ಅಲ್ಲಿ ಇರಬೇಕಾದ್ರೆ ದೂರದಲ್ಲಿರುವಂತಹ ಒಬ್ಬ ವ್ಯಕ್ತಿ ನನಗೆ ಕಾಣಿಸ್ತಾನೆ ನಿನಗಿಂತ ಬಿಗ್ಗರ್ ಒಬ್ಬ ಸೂಪರ್ ಸ್ಟಾರು ತುಂಬಾ ವರ್ಷಗಳಿಂದ ಡಬ್ಲ್ಯೂ ಇರುವಂತಹ ಒಬ್ಬ ಸೂಪರ್ ಸ್ಟಾರು ನನಗೆ ಅಲ್ಲಿ ಕಾಣಿಸ್ತಾ ಇದ್ದಾನೆ ಅಂಡ್ ಅವನು ನಿನ್ನ ಸ್ಟೋರಿನ ಫಿನಿಶ್ ಮಾಡೋದಕ್ಕೆ ಬಿಡೋದಿಲ್ಲ ಅವನು ನಿನ್ನ ಜಾಗನ ತಗೋತಾನೆ ಅಂತ ನಮ್ಮ ಸಿಎಂ ಪಂಕ್ ಅವರು ಹೇಳಿ ಬೈದ ಬೈ ನಾನು ನನ್ನ ಬಗ್ಗೆ ಮಾತಾಡ್ಕೊತಾ ಇದ್ದೀನಿ ನಾನು ನಿನ್ನ ಜಾಗನ ತಗೋತೀನಿ ಅಂತ ಸಿ ಎಂ ಪಂಕ್ ಅವರು ಹಿಂಗೆ ಟಾಪಿಕ್ ನ ತಿರುಗಿಸ್ತಾರೆ ಅಂತಾನೆ ಹೇಳ್ಬಹುದು ಇಲ್ಲಿ ನಮ್ಮ ಸಿಎಂ ಪಂಕ್ ಅವರು ಕ್ಲಿಯರ್ ಆಗಿ ರಾಕ್ ಅವರ ಮೆನ್ಷನ್ ಮಾಡಿದ್ದಾರೆ ಅವ್ರು ಹೇಳ್ತಾರೆ ಕೋಡಿ ರೋಡ್ ನೀನ್ ಯಾವಾಗ ನಿನ್ನ ಸ್ಟೋರಿ ನ ಫಿನಿಶ್ ಮಾಡೋದಕ್ಕೆ ಫಿನಿಶ್ ಲೈನ್ ಗೆ ಹೋಗ್ತೀಯೋ ಆಗ ನಿನ್ನ ಎದುರುಗಡೆ ಒಬ್ಬ ವ್ಯಕ್ತಿ ಬರ್ತಾನೆ ನಿನಗಿಂತ ತುಂಬಾ ದೊಡ್ಡ ಸೂಪರ್ ಸ್ಟಾರ್ ಬರ್ತಾನೆ ಕೆಲವು ದಿನಗಳಿಂದ ಅವನು ಇಲ್ಲಿಗೆ ಬರ್ದ ಇರುವಂತಹ ಸೂಪರ್ ಸ್ಟಾರ್ ಬರ್ತಾನೆ ಅಂಡ್ ಅವನು ನಿನ್ನ ಜಾಗನ ತಗೋತಾನೆ ಅಂತ ನಮ್ಮ ಸಿಎಂ ಪಂಕ್ ಅವರು ಇಂಡೈರೆಕ್ಟ್ ಆಗಿ ರಾಕ್ ಅವರ ರೆಫರೆನ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಕ್ರಿಕೆಟ್ರಲ್ಲಿ ಅದಂತೂ ನನಗೆ ತುಂಬಾನೇ ಇಷ್ಟ ಆಗೋಯ್ತು ಇದಾದ ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಸಖತ್ತಾಗಿ ಆನ್ಸರ್ ಮಾಡ್ತಾರೆ ಅವ್ರು ಹೇಳ್ತಾರೆ ಮೇ ಬಿ ನೀನು ನಿಜ ಆಗಿರ್ಬೋದು ಬಟ್ ನನಗೆ ಈಗ ಕಾಣಿಸ್ತಾ ಇರೋದು ಬರೀ ಒಂದೇ ಒಂದು ಡೈರೆಕ್ಷನ್ನು ಆ ಡೈರೆಕ್ಷನ್ನು ರಾಯಲ್ ರಂಬಲ್ ಅಂಡ್ ರಾಯಲ್ ರಂಬಲಲ್ಲಿ ನಾನು ನಿನ್ನ ಮೇಲ್ಗಡೆಯಿಂದ ಹೋಗಿ ರಸ್ಸಲ್ ಮಿನಿಯಾನ ಮೇನ್ ಇವೆಂಟ್ ಮಾಡ್ತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಆನ್ಸರ್ ಮಾಡಿದ್ದಾರೆ ಇದಾದ ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಹೋಗಬೇಕಾದ್ರೆ ನಮ್ಮ ಸಿ ಎಂ ಪಂಕ್ ಕೋಡಿ ರೋಡ್ಸ್ ಅವರ ಕೈ ನಿಟ್ಕೊಂಡು ಹೇಳಿದ್ದಾರೆ ಇವರ ನಡುವೆ ಒಂದು ಫೇಸ್ ಆಫ್ ನಮಗೆ ನೋಡೋದಿಕ್ಕೆ ಸಿಗುತ್ತೆ ಲಿಟ್ರಲಿ ಖಡಕ್ ಆಗಿರೋ ಫೇಸ್ ಆಫ್ ಅಂತಾನೆ ಹೇಳ್ಬೋದು ಕ್ರೌಡ್ಗೂ ಕೂಡ ಗೊತ್ತಾಗ್ತಿರೋದಿಲ್ಲ ಯಾರಿಗೆ ಚಾನ್ಸ್ ಮಾಡೋಣ ಗುರು ಕೋಡಿ ರೋಡ್ಸ್ನ ಬಿಡೋಣ ಅಥವಾ ಸಿ ಎಂ ಪಂಕ್ನ ಬಿಡೋಣ ಅಂತ ಸ್ವಲ್ಪ ಕೋಡಿ ರೋಡ್ಸ್ ಸ್ವಲ್ಪ ಸಿಎಂ ಪಂಕ್ ಇಬ್ಬರ ಚಾನ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ ಓವರ್ ಆಲ್ ಈ ಸೆಗ್ಮೆಂಟ್ ಮಾತ್ರ ಬೆಂಕಿ ಆಗಿತ್ತು ಗಾಯಸ್ ನನಗಂತೂ ತುಂಬಾ ಇಷ್ಟ ಆಯ್ತು ನೋಡೋಣ ನೆಕ್ಸ್ಟ್ ವೀಕಿನ ರಾಯಲ್ ರಂಬಲ್ ಅಲ್ಲಿ ಇವರಿಬ್ರು ಕೂಡ ಯಾವ ಲೆವೆಲ್ ಹೋಗ್ತಾರೆ ಅಂತ ಐ ತಿಂಕ್ ಫೈನಲ್ ಟೂ ಅಲ್ಲಿ ಇದ್ರೆ ಸಕ್ಕತ್ತಾಗಿರುತ್ತೆ ನಾನಂತೂ ತುಂಬನೇ ಕಾಯ್ತಾ ಇದ್ದೀನಿ ರಾಯಲ್ ರಂಬಲ್ ಗೆ ನಿಮ್ಗೆ ಯಾರ್ ಗೆಲ್ತಾರೆ ಯಾರು ಕೋಗ ಯಾರು ತಮ್ಮ ಸ್ಟೋರಿನ ಫಿನಿಶ್ ಮಾಡ್ತಾರೆ ಕೋಡಿ ರೋಡ್ಸ್ ಅವರು ಅಥವಾ ಸಿ ಎಂ ಪಂಕ್ ಅವರ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಇಷ್ಟಿವೆ ಇವತ್ತಿನ ವಿಡಿಯೋ ಬಿಡೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ